ಮಾರನೇ ಬೆಳಿಗ್ಗೆ ಸೈಟಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಕಾರ್ ಬಂತು ವಿತ್ ಡ್ರೈವರ್, ಅರಬಿ ಡ್ರೈವರು. ಕೂತ್ಕೊಂಡೆ, ಒಂದು ಗುಡ್ ಮಾರ್ನಿಂಗ್, ಸಲಾಮ್ ಅಲೈಕುಮ್, ಗುಡ್ ಮಾರ್ನಿಂಗ್ ಅಷ್ಟೇ ನನಗೂ ಗೊತ್ತಿದ್ದಿದ್ದು, ಅವನಿಗೂ ಗೊತ್ತಿದ್ದಿದ್ದು ಅಷ್ಟೇ. ಅವ್ನು ಮಿಟ್ ಬಿಕ್ಕಿಲ್ಲಲ್ಲ ಅರಬಿಲಿ ಏನೋ ಹೇಳ್ತಾ ಇದ್ದಾನೆ. ನಾನು ದೇವರೇ ಇಲ್ಲ ಭಾಷೆ ನಾನು ಯಾವತ್ತು ಕಲಿತೀನೋ, ಇವ್ರಗಳ ಜೊತೆ ಯಾವತ್ತು ಮಾತಾಡ್ತೀನೋ ಅಂತ ಒಂದು ಕಡೆ, ಈ ಸೈಟ್ ಹೆಂಗಿದೆಯೋ ಅಂತ ಒಂದು ಕಡೆ ಮನೆ ಯೋಚನೆ, ಒಂದು ಕಡೆ ಬೆಳಗ್ಗೆ ಏನು ತಿಂದಿರಲಿಲ್ಲ, ಯಾಕೆಂದರೆ ರೂಮಲ್ಲಿ ಏನು ಇಲ್ಲ ಮಾಡ್ಕೊಳಕ್ಕೆ. ರೂಮಿಂದ ಸೀದಾ ಸೈಟಿಗೆ ಕರ್ಕೊಂಡು, ಸೈಟ್ ಅಂದರೆ ಏನದು, ಬಹರೇನ್ ಊರು ಬಿಟ್ಟು ಒಂದು 45-50 ಕಿಲೋಮೀಟ್ರ್ ದೂರ ಸಂಪೂರ್ಣ ಮರುಭೂಮಿ, ಸಂಪೂರ್ಣ ಮರುಭೂಮಿ. ನನ್ನ ಜೀವನದಲ್ಲಿ ಮರುಭೂಮಿನ ನೋಡಿದ್ದು ಅವಾಗಲೇ ನಾನು, ಅಂದರೆ ರಾಜಸ್ಥಾನಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಓದೋ ಗ್ಯಾಪಲ್ಲಿ ಒಂದ್ಸಲ ನೋಡಿದ್ದೆ. ಅದೊಂಥರ ಫನ್, ಅವಾಗ ನೆಂಟ್ರಿಷ್ಟು ಜಾವ್ರಿ ಇವ್ರು ಇರ್ತಿದ್ರು, ಓದೆ ನೋಡಿದೆ ಬಂದೆ. ಇದಲ್ಲೇ ಹೋಗಿ ಉಳ್ಕೊಳ್ಳೋದು, ಜೀವನ ಕಟ್ಟೋದು. ಪ್ರವಾಸಿಗರಾಗಿ ನೀವು ಸೌದಿ ಅರೇಬಿಯಾ ನೋಡಿರ್ಬೋದು, ದುಬೈ ನೋಡಿರ್ಬೋದು, 10 ಸಲ ದುಬೈ ನೋಡಿರ್ಬೋದು, ಎರಡು ಜೊತೆ ಬಟ್ಟೆ ಇಟ್ಕೊಂಡು ಹೋಗಲ್ಲಿ ಜೀವನ ಕಟ್ಟೋದು ಇದೆಯಲ್ಲ, ಅದು ಅದೇ ಆಡು ಜೀವಿತ. ಜೀವನ ಕಟ್ಟೋದು ಇದೆಯಲ್ಲ, ನಿಮ್ಮನ್ನ ಕಬ್ಬಿನ ಜಾಲೆ ಥರ ಹಾಕಿ ನೊಣೆದು ಬಿಡುತ್ತೆ ಬದುಕು. ನಿಮ್ಮಲ್ಲಿರೋ ಟ್ಯಾಲೆಂಟೆಲ್ಲ ಈಚೆಗೆ ಬರೋದೆ ಆವಾಗ, ನಿಮ್ಮಲ್ಲಿರೋ ಬುದ್ಧಿಶಕ್ತಿ, ಧೈರ್ಯ, ಸಾಹಸ, ಪ್ರಯತ್ನ, ಹತಾಶೆ, ಅಳು, ನಗು, ಆಸೆ, ನಿರಾಸೆ, ಎಷ್ಟು ಭಾವನೆ ಇದೆ ಅಷ್ಟೆಲ್ಲ ಈಚೆ ಬಂದ್ಬಿಡ್ತಾಗ ಎಲ್ಲನೂ ವಾಂತಿ ಮಾಡ್ತೀರ. ನೀವಲ್ಲಿ ಒಬ್ಬನೇ, ನೀವು ಏಕಾಂಗಿ ಬದುಕು. ಬೆಳಗ್ಗೆ ಸೈಟಿಗೆ ಕರ್ಕೊಂಡ್ರೆ ಏನು ಮರುಭೂಮಿ, ಆ ಕಡೆ ಈ ಕಡೆ ಏನು ಕಾಣಲ್ಲ, ರವ 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 ಅಂತ ಬಿಸಿಲು ಹೊಡಿತಾ ಇದೆ. 7 ಗಂಟೆಗೆ 6:30 ಬಿಸಿಲು ಬೇಯ್ತಾ ಇದೆ. ಆಯ್ತಾ, ಕರ್ಕೊಂಡೋಗ್ಬಿಟ್ಟ. ಅವಾಗ ನನ್ನ ಜೀವನದ ಮೊದಲ ಎಣ್ಣೆ ಬಾವಿಗಳನ್ನು ನೋಡಿದೆ, ಆಯಿಲ್ ವೆಲ್ಸ್. ಆಯಿಲ್ ವೆಲ್ಸ್ ಅಂದರೆ ಏನು, ಎಲ್ಲಿಂದ ಬರುತ್ತೆ, ನಾವು ದಿನ ಓಡಾಡೋ ಲೂನಾಗ ಪೆಟ್ರೋಲ್ ಎಲ್ಲಿಂದ ಬರುತ್ತೆ, ಇಷ್ಟು ದೂರದಿಂದ ಬರುತ್ತೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನನ್ನ ಅದೃಷ್ಟಕ್ಕೆ ಈಗ ನಾನು ಸೇರ್ಕೊಂಡಂಥ ಕಂಪ್ನಿ ಅಲ್ಲಿ ಕೆಲಸ ಮಾಡ್ತೆ. ಇಡೀ ಗಲ್ಫಲ್ಲಿ ಎಲ್ಲ ಕಂಪ್ನಿಗಳು ಕಾಂಟ್ರಾಕ್ಟಿಂಗ್ ಕಂಪನೀಸ್, ಎಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡೋದು ಸರ್ಕಾರಕ್ಕೆ, ಅರ್ಥ ಆಯ್ತಾ, ಎಲ್ಲ ಸರ್ಕಾರದ ಅಲ್ಲಿಯ ಸರ್ಕಾರದ ಅಡಿಯಲ್ಲಿ ಬಂದ್ಬಿಡುತ್ತೆ. ಸೊ ನಾನು ಕೆಲ್ಸಕ್ಕೆ ಸೇರ್ಕೊಂಡಂತ ಕಂಪ್ನಿನೂ ಸರ್ಕಾರಕ್ಕೆ ಕೆಲಸ ಮಾಡ್ತಾ ಇತ್ತು. ಈ ಆಯಿಲ್ ಅಂಡ್ ಗ್ಯಾಸ್, ಆಯಿಲ್ ಅಂಡ್ ಗ್ಯಾಸ್ ಅಂತ ಕರಿತೀವಿ ನಾವು ಫೇಮಸ್ ಆಗಿ. ಆಯಿಲು ಮತ್ತು ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ, ನ್ಯಾಚುರಲ್ ಗ್ಯಾಸು ಅಲ್ಲಿಂದನೇ ಸಿಗೋದು, ಆಯಿಲು ಅಲ್ಲೇ ಸಿಗೋದು. ಅದಕ್ಕೆ ಅವರೆಲ್ಲ ಅಷ್ಟು ಶ್ರೀಮಂತರು, ಸಿರಿವಂತ ಜನ, ಚಿನ್ನದ ಕಾರ್ ಇಟ್ಕೊಂಡು ಓಡಾಡೋ ಜನ. ಕರ್ಕೊಂಡೋಗ್ಬಿಟ್ರು ಅಲ್ಲಿ, ನಂದು ಐ ಡಿ ಕಾರ್ಡ್ ಎಲ್ಲ ಕಂಪ್ನಿಯಲ್ಲಿ ರೆಡಿ ಮಾಡಿದರು. ಐ ಡಿ ಕಾರ್ಡ್ ಅವನು ತೋರಿಸ್ದಾ, ಅವನು ಕಾರ್ ಚೆಕ್ ಮಾಡ್ದ. ಕಾರಲ್ಲಿ ಇವನು ಹಿಂದ್ಗಡೆ 2 ದೊಡ್ಡ ದೊಡ್ಡ ಡಬ್ಬಗಳನ್ನು ತೋರಿಸ್ದ. ಅವನು ಓಕೆ ಅಂದ. ಅಲ್ಲಿವರೆಗೆ ನಾನು ಆ ಡಬ್ಬಗಳೇ ನೋಡಿಲ್ಲ. ಇವನಿಗೆ ನಾನು ಕೇಳಿದೆ, ವಾಟ್ ಇಸ್ ದಿಸ್ ಅಂತ ಕೇಳಿದೆ ಅವನಿಗೆ. ಅವನು ಹೇಳ್ದ, ಒಂದು ವಾಟರ್, ಇನ್ನೊಂದು ಗ್ಲೂಕೋಸ್ ವಾಟರ್ ಅಂದ. ನಾನು ವಾಟರ್ ಓಕೆ, ಗ್ಲೂಕೋಸ್ ವಾಟರ್ ಯಾಕೆ ಅಂದೆ. ಬರೀ ಕೈ ಸನ್ನೆ ಬಾಯ್ ಸನ್ನೆ. ನಿಜವಾಗ್ಲು ನಾನು ಹೇಳ್ತೀನಿ, ಹೊಟ್ಟೆ ಹಸ್ಬಿಟ್ರೆ ನೀವು ಯಾವ ಭಾಷೆನಾರು ಕಲ್ತೀರಾ ಅನ್ನೋದಕ್ಕೆ ನಾನು ಅರಬ್ಬಿ ಕಲ್ತಿದ್ದೆ ಸಾಕ್ಷರಿ. ಈ ಮೈಸೂರು ಕನ್ನಡಿಗ ಕಾಣದೇ ಇರೋ ದೇಶಕ್ಕೋಗಿ ಅರಬ್ಬಿ ಮಾತಾಡಿದ್ದೆ ಸೋಜಿಗ. ನೀವು ಮಾತಾಡ್ತೀರಾ, ನಿಮ್ಮಲ್ಲಿ ಎಷ್ಟು ಬುದ್ಧಿವಂತಿಗೆ ಗೊತ್ತಾಗಬೇಕಾರೆ ನಿಮ್ಮನ್ನು ಕರ್ಕೊಂಡೋಗಿ ಮರುಭೂಮಿ ಮಧ್ಯೆ ಬಿಟ್ಟರೆ ನಿಮಗೆ ಗೊತ್ತಾಗ. ಅವನು ಕೇಳಿದೆ, ವೈ ಗ್ಲೂಕೋಸ್ ವೈ ಅಂತ ಕೇಳಿದೆ ಅವನಿಗೆ. ಅವನು ಅರಬ್ಬಿನ ಏನೋ ಹೇಳ್ದ. ಅದು ಆಮೇಲೆ ಎಷ್ಟೋ ದಿನ ಆದಮೇಲೆ ನನಗೆ ಅರ್ಥ ಆಗಿದ್ದಿಷ್ಟು, ಈಗ ಗೊತ್ತಿಲ್ಲ ನಿನಗೆ, ಬಾ ಒಳಗಡೆಯಿಂದ. ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀನಿ. ಆಯಿಲ್ ಆಯಿಲ್ ಅದೊಂದು ದೊಡ್ಡ ಕ್ಯಾಂಪಸ್ ಥರ, ಸುತ್ತ ಮುಳ್ಳಿನಿಂದ ಆವೃತವಾದಂಥ 15 ಅಡಿ ಎತ್ತರದ ಬೇಲಿಗಳು, ಮುಳ್ಳುತಂತಿಗಳು ಹಾಕ್ಬಿಟ್ಟಿದ್ದಾರೆ. ಆ ಕ್ಯಾಂಪಸ್ ಒಳಗೆ ಎಂಟರ್ ಆದ್ರೇ ಏನೋ ಒಂಥರ ಭಾವ. ಅಲ್ಲಿ ಇನ್ನೂ ಶೆಕೆ ಜಾಸ್ತಿ, 4000 ಡಿಗ್ರಿ ಶಾಖದಿಂದ ನೆಲದಿಂದ ಆಯಿಲ್ ಈಚೆ ಬರುತ್ತೆ ರೀ, ಕ್ರೂಡ್ ಆಯಿಲ್ಲು 4000 ಡಿಗ್ರಿ ಸೆಂಟಿಗ್ರೇಡ್ ಕೆಳಗಡೆಯಿಂದ ಬರುತ್ತೆ. ಉಕ್ಕುತ್ತಾ ಬರುತ್ತಲ್ಲ ಆ ಬಿಸಿ ಅಷ್ಟಿರುತ್ತೆ. 98 ಡಿಗ್ರೀಸ್ ಹ್ಯುಮಿಡಿಟಿ ಇರುತ್ತೆ. 55-60 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್. ಇದ್ರ ಮಧ್ಯೆ ನಾನು ನಿಂತಿದ್ದೀನಿ, ಇಮ್ಯಾಜಿನ್. 55 ಡಿಗ್ರೀಲಿ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ರೀ. ಹಂಗಾಗಿ ಈಗ ಶೆಕೆಯೆಲ್ಲ ನನಗೇನು ಅನಿಸಲ್ಲ. 36-37 ಅಂದರೆ ಏನು, 36-37 40 ಅಂದ್ರೂ ನಮಗೇನು ಅನಿಸಲ್ಲ. 55 ಡಿಗ್ರೀಲಿ ನಾನು ಕೆಲಸ ಮಾಡಿದ್ದೀನಿ ವರ್ಷಗಟ್ಟಲೆ. ಸೊ ಅಲ್ಲಿ ಏನಪ್ಪ ಅಂತಂದರೆ, ಅಲ್ಲಿಯ ಕಾನೂನು ಎಷ್ಟು ಬಿಗಿ ಅಂತ ಅಂದರೆ, ಈ 55 ಡಿಗ್ರಿಯಲ್ಲಿ ಟೆಂಪ್ರೇಚರ್ ಇಟ್ಕೊಂಡು 4000 ಡಿಗ್ರಿಯಲ್ಲಿ ಬರೋವಂಥ ಆಯಿಲನ್ನ ಈ ಥರ ಕೆಲಸ ಮಾಡ್ಬೇಕಾದ್ರೆ ಈ ಆಯಿಲ್ ಟ್ಯಾಂಕರ್ಗಳು ಒಂದೊಂದ್ಸಲಿ ಸಿಡಿದು ಹೋಗುತ್ತವೆ.
ಆ ಆಯಿಲ್ ಬರೋ ಆಯಿಲ್ಗೆ ಒಂದು ಕೂಲಿಂಗ್ ಟವರ್ ಅಂತ ಹಾಕ್ತೀವಿ ನಾವು. ಆ ಕೂಲಿಂಗ್ ಟವರ್ ಒಳಗಡೆ ಬರ್ತಾ ಅದು ಕೂಲ್ ಮಾಡುತ್ತೆ. ಆ ಕೂಲ್ ಎಲ್ಲ ಮಾಡಿದ್ಮೇಲೆ ಅದನ್ನು ಒಂದು ದೊಡ್ಡ ದೊಡ್ಡ ಟ್ಯಾಂಕ್ಗಳಲ್ಲಿ ಶೇಖರಣೆ ಮಾಡ್ತೀವಿ. ಅದನ್ನು ಅಪ್ಸ್ಟ್ರೀಮ್ ಅಂತ ಕರಿತೀವಿ. ಇದನ್ನು ರಿಫೈನ್ ಮಾಡಿ ಪೆಟ್ರೋಲು, ಡೀಸೆಲ್ಲು, ಸೀಮೆ ಎಣ್ಣೆ ಮಾಡ್ತೀವಲ್ಲ, ಜೆಲ್ಲಿ, ಪೆಟ್ರೋಲಿಯಂ ಜೆಲ್ಲಿ ಎಲ್ಲ ಮಾಡ್ತೀವಲ್ಲ, ಅದನ್ನು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ನಾನು ಅಪ್ಸ್ಟ್ರೀಮಲ್ಲಿ ಕೆಲಸ ಮಾಡ್ತೇನೆ. ಈ ಶಾಖದ ಹೆಚ್ಚು ಕಡಿಮೆ, ನಾವೆಲ್ಲ ಹ್ಯೂಮನ್ ಎರರ್ಸ್ ಇದ್ದೇ ಇರುತ್ತಲ್ಲ, ಶಾಖದ ಹೆಚ್ಚು ಕಡಿಮೆಯಿಂದ ಆಯಿಲ್ ಟ್ಯಾಂಕರ್ಗಳೆಲ್ಲ ಸಿಡಿದು ಹೋಗುತ್ತೆ, ತುಂಬ ಜನ ಸತ್ತೋಗಿದ್ದಾರೆ, ನಮ್ಮ ಕಣ್ಣೆದುರಿಗೆ ಪ್ರಾಣ ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾನು ನೋಡಿ ಸಾಕ್ಷಿಯಾಗಿದ್ದೀನಿ. ಅದಕ್ಕೆಲ್ಲ ನನ್ನ ಜೀವನದ ಮೊದಲ ಆಯಿಲ್ ವೆಲ್ಲನ್ನು ಅಲ್ಲಿ ನೋಡಿದೆ. ಹಿಂಗೆ ನಿಧಾನಕ್ಕೆ ಹಿಂಗೆ ತೆಗಿತಾ ಇರುತ್ತೆ, ಮೋಟರೈಸ್ಡ್ ಬೋರ್ವೆಲ್ ಥರ ಹಿಂಗೆ ತೆಗಿತಾ ಇರ್ತೀನಿ. ಹಿಂಗೆ ನೋಡಿ ಫೋಟೋ, ಮೋಟರೈಸ್ಡ್ ಬೋರ್ವೆಲ್ಲಲ್ಲಿ ಹಿಂಗೆ ತೆಗಿತಾ ಇರುತ್ತೆ, ನಿಧಾನಕ್ಕೆ ಪೆಟ್ರೋಲ್ ಬರ್ತಾ ಇರುತ್ತೆ ನಿಧಾನ. ಆಯ್ತಾ, ಈ ಬೇಸಿಗೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ, ಚಳಿಗಾಲದಲ್ಲಿ ಕಡಿಮೆ ಉತ್ಪಾದನೆ ಆಗುತ್ತೆ. ಆಗ ಪ್ರೊಡಕ್ಷನ್ ಅನ್ನು ನಿಲ್ಲಿಸಿ ನಮ್ಮನ್ನ ಮೇಂಟೆನೆನ್ಸಿಗೆ ಒಳಗಡೆ ಬಿಡ್ತಾರೆ. ಈಗ ನಾನು ಹೋಗಿದ್ದು ಪ್ರೊಡಕ್ಷನ್ ಕಾಲ, ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಆ ಕೂಲಿಂಗ್ ಟವರ್ಗಳ ಫೌಂಡೇಶನ್ನು ರಿಲೇಟೆಡ್ ಸಿವಿಲ್ ವರ್ಕ್ಸು ಇವೆಲ್ಲವನ್ನು ಮಾಡ್ತಾ ಇದ್ದೆ. ಅವನಲ್ಲಿ ನನ್ನ ಬಿಟ್ಟ, ಬಾಯ್ ಬಾಯ್ ಅಂದ, ಹೋದ. ಪ್ರಾಜೆಕ್ಟ್ ಆಫೀಸ್ಗೆ ಹೋದೆ, ಅಲ್ಲಿ ನಾನು ರಿಪೋರ್ಟ್ ಮಾಡಿಕೊಂಡೆ. ಹೆಣಬಾರದ ಶೂಗಳು, ಸೇಫ್ಟಿ ಶೂ ಅಂದರೆ ಏನು ಅಂತ ನನಗೆ ಅಲ್ಲೇ ಗೊತ್ತಾಗಿದ್ದು. ಹ್ಯೂಮನ್ ಸೇಫ್ಟಿ ಸೇಫ್ಟಿ ಅಂದರೆ ಏನು ಅಂತ ನನಗೆ ಅಲ್ಲೇ ಗೊತ್ತಾಗಿದ್ದು. PPE, ನೀವೆಲ್ಲ ಇಂಜಿನಿಯರ್ಸ್ ಆಗಿದ್ರೆ ಈ ವಿಡಿಯೋ ನೋಡ್ತಾ ಇರೋರು ಇದನ್ನು ಕೇಳಿರ್ತೀರ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ PPE, ತಲೆಗೆ ಹೆಲ್ಮೆಟ್ಟು, ಗ್ಲಾಸು, ಗ್ಲೌಸು, ಇಯರ್ಪಾಡ್ಸು, ಸೇಫ್ಟಿ ಶೂಸು, ಮತ್ತು ಜರ್ಕಿನ್ಸು, ಫುಲ್ ಆರ್ಮ್ ಶರ್ಟು. ಇಷ್ಟಿಲ್ಲದೆ ಇದ್ರೆ ನಿಮ್ಮನ್ನು ಅದರೊಳಗೆ ಬಿಟ್ಕೊಳ್ಳೋದೇ ಇಲ್ಲ. ಕಿವಿ ಗಡಚಿಕ್ಕುವಂತ ವಾಯ್ಸ್ ಬಂದ್ಬಿಡುತ್ತೆ, ಒಂದೊಂದ್ಸಲಿ ನಿಮ್ಮ ಕಿವಿ ಟಮಟೆ ಒಡೆದೋಗುತ್ತೆ. ಅದಕ್ಕೆ ಇಯರ್ಪಾಡ್ಸು, ಆ ಸ್ಪಾರ್ಕ್ಸ್ ಒಂದೊಂದ್ಸಲಿ ಕಣ್ಣಿಗೆ ಬಿದ್ದು ಬಿಡುತ್ತೆ. ಹಂಗಾಗಿ ಗ್ಲಾಸು, ಹೆಲ್ಮೆಟ್ಟು, ದಪ್ಪ ದಪ್ಪ ಶೂಸು, ಅದಿಲ್ಲದೆ ಆಗೋದೇ ಇಲ್ಲ. ನನಗೆ ಅದೆಲ್ಲ ಹಾಕೊಂಡು ಬಂದ್ಬಿಟ್ಲೆ ನಾನೇನಪ್ಪ ಎಲ್ಲೋ ಕಾರ್ಗಿಲ್ ಗೀರ್ಗಿಲ್ ಬಂದ್ಬಿಟ್ಟಿದ್ದೀನಿ, ಯುದ್ಧ ಮಾಡೋಕೆ ಅನಿಸ್ತಾ ಇತ್ತು ಕಣ್ರಿ ನನಗೆ. ನಾನೇನು ಇಂಜಿನಿಯರು, ಕಾರ್ಗಿಲ್ ಯೋಧನು, ಹಾ ಏನಪ್ಪ ನಾನು ಹಿಂಗಾಗ್ಬಿಟ್ನಲ್ಲ, ನಾನು JCಲಿ ಆರಾಮಾಗಿ ತಣ್ಣಗೆ ನೆರಳಲ್ಲಿ ಬೈಟು ಕಾಫಿ ಕೊಡ್ಕೊಂಡು ಓಡಾಡ್ತಿದ್ನಲ್ಲಪ್ಪ, ಇದು ಎಲ್ಲಿಗೆ ಬಂದಪ್ಪ ಅನ್ಸ್ಬಿಡ್ತು ದೇವನಲ್ಲಿ. ಆದರೆ ಆಮೇಲೆ ನನಗೆ ಅದೇ ಹೆಮ್ಮೆ ಆಗೋಯ್ತು. ಅಂತ ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ರೀ. ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಕೊಡಿಸಿದ್ರು, ತಗೊಂಡೋಗಿ ಸೈಟಿಗೆ ಬಿಟ್ಟರು, ನೋಡಪ್ಪ ನೋಡ್ಕೊ ನಿನ್ನ ಕೆಲಸನ ಅಂತ. ಅಲ್ಲಿಂದ ಶುರುವಾಯಿತು ರೀ ನನ್ನ ಜೀವನ. ಯಾರಪ್ಪ ಈ ನನ್ನ ಲೇಬರ್ಸ್? ನಾವೆಲ್ಲ ಸಾಮಾನ್ಯವಾಗಿ ಇಂಜಿನಿಯರ್ಸ್ ನಮ್ಮ ಡೌನ್ಸ್ಟ್ರೀಮಲ್ಲಿ ನೋಡ್ತೀವಿ, ಯಾರಪ್ಪ ನಮ್ಮ ಅಂಡರಲ್ಲಿ ಇರೋರು ಯಾರು, ಮೇಸ್ತ್ರಿ ಯಾರು, ಇವನು ಯಾರು, ಇವನು ಯಾರು ಅಂತ. ಒಂದು ತಂಡ ಅಫ್ಘಾನಿಸ್ತಾನಿ, ಒಂದು ತಂಡ ಯಮನಿ, ಒಂದು ತಂಡ ಬಾಂಗ್ಲಾದೇಶಿ, ಒಂದು ತಂಡ ಶ್ರೀಲಂಕಿ, ಒಂದು ತಂಡ ಪಾಕಿಸ್ತಾನಿ. ಅಫ್ಘಾನಿಸ್ತಾನಿ, ಪಾಕಿಸ್ತಾನಿ, ಯಮನಿ, ಯಮನಿ ಅಂದರೆ ಯಮನ್ ದೇಶದಿಂದ ಬಂದಿರೋವಂಥವ್ರು, ಯಮನಿ ಅಂತೀವಿ ನಾವಲ್ಲಿ. ಯಮನಿ ಈಜಿಪ್ಟಿಂದ ಬಂದಿರೋರು ಏನಂತೀವಿ ಹೇಳಿ? ಮಿಸ್ರಿ ಅಂತೀವಿ. ಮಿಸ್ರೀಸ್ ಅಂದರೆ ದೇ ಆರ್ ಈಜಿಪ್ಷಿಯನ್ಸ್ ಅಂತ. ಮಿಸ್ರಿ ಅತ್ಯಂತ ಬುದ್ಧಿವಂತ ಜನ, ಮಿಸ್ರಿ ಆದ ಮಿಸ್ರಿ ಬಹು ಡೇಂಜರ್ ಅಂತ. ಅದ ಮಿಸ್ರಿ ಅಂದರೆ ಈಸ್ ಮಿಸ್ರಿ ವೆರಿ ಡೇಂಜರಸ್. ಡೇಂಜರಸ್ ಮೀನ್ಸ್ ಈಸ್ ವೆರಿ ಇಂಟೆಲಿಜೆಂಟ್. ಗೊತ್ತಾಯ್ತಾ? ಇವರುಗಳೆಲ್ಲ ಇದ್ರು. ಯಾರ ಜೊತೆ ಯಾರ ಭಾಷೆಯಲ್ಲಿ ಮಾತಾಡೋದು? ನಾನೀಗ ಪಾಕಿಸ್ತಾನಿ ಜೊತೆ ಮಾತಾಡಲ, ಅಫ್ಘಾನಿಸ್ತಾನಿ ಜೊತೆ ಮಾತಾಡಲ. ಅಫ್ಘಾನಿಸ್ತಾನದವ್ರ ಭಾಷೆ ಮಾತಾಡೋದು ಪಶ್ತೂನ್, ಪಾಕಿಸ್ತಾನಿಗಳು ಮಾತಾಡೋದು ಉರ್ದು, ಅಫ್ಘಾನಿಸ್ತಾನಿಗಳು ಪಶ್ತೂನ್. ನಮ್ಮ ಹಿಂದಿನೂ ಬರಲ್ಲ, ಉರ್ದುನೂ ಬರಲ್ಲ. ನಮ್ದೆಲ್ಲ ಬಾಲಿವುಡ್ ಹಿಂದಿ, ನಿಮ್ಗೆ ಗೊತ್ತಲ್ಲ, ಬಚ್ಚನ್ನು ರಾಜೇಶ್ ಕನ್ನನ್ ಪಿಕ್ಚರ್ ನೋಡ್ಕೊಂಡು ಕಲ್ತಿರೋ ಹಿಂದಿ ನಮ್ಮದು. ಪಾಕಿಸ್ತಾನ ಜೊತೆ ಹೆಂಗೋ ಮಾತಾಡ್ಬೋದು, ಈ ಅಫ್ಘಾನಿಸ್ತಾನ ಜೊತೆ ಹೆಂಗೆ ಮಾತಾಡೋದು? ಅವರೇ ಕಲ್ತಿದ್ರು ಸ್ವಲ್ಪ ಸ್ವಲ್ಪ ಹಿಂದಿನ, ಅಲ್ಲಿಗೆ ಬಂದು ನಮ್ಗಳ ಜೊತೆ ಮಾತಾಡ್ಬೇಕಲ್ಲ ಅಂತ. ಈ ಶ್ರೀಲಂಕಾದವ್ರಿಗೆ ಹಿಂದಿನೂ ಇಲ್ಲ, ಈತಗೆ ಏನೂ ಇಲ್ಲ, ಅವ್ರಿಗೆ ಅರ್ಧ ಬರ್ಧ ಮುರುಕಲು ಇಂಗ್ಲೀಷು. ಆಯಿತಾ? ಬಾಂಗ್ಲಾದೇಶಿಗಳಂತೂ ಏನೇನು ಬರಲ್ಲ ಅವ್ರಿಗೆ, ಬಂಗಾಳಿ ಬಿಟ್ರೆ ಇನ್ನೇನು ಬರಲ್ಲ ಸಾರ್ ಅವ್ರ ಹತ್ರ. ಏನಪ್ಪ ಮಾತಾಡೋದು? ಇವ್ರನ್ನ ಕಟ್ಕೊಂಡು ನಾ ಕೆಲಸ ಹೆಂಗೆ ಮಾಡೋದು? ಅದೇಲಪ್ಪ ನೀವು ಹಾಂ ಸುಮ್ಮನೆ ನಿಂತಿದ್ದೆ ಹಿಂಗೆ, ಏನು ಗೊತ್ತಾಗಲಿಲ್ಲ ನನಗೆ, ಸುಮ್ಮನೆ ಹಿಂಗೆ ನಿಂತಿದ್ದೆ. ನನ್ನ ಕೈಲಿ ಈ ಕೆಲಸ ಆಗಲ್ಲ, ಡಿಸೈಡ್ ಮಾಡಿ, ನನ್ನ ಕೈಲಿ ಆಗಲ್ಲ ಈ ಕೆಲಸ, ನೋಡ್ಬಿಟ್ಟು ನಾನೇ ಬೇಕಾದ್ರೆ ಕಳಿಸ್ಬಿಡ್ಲಿ, ನಾ ಹೋಗಕ್ಕೆ ರೆಡಿ ಇದ್ದೀನಿ, ಸುಮ್ಮನೆ ನಿಂತಿದ್ದೆ. ಕೆಲಸದ ಪಾಡಕ್ಕೆ ಕೆಲಸ ನಡೀತಿತ್ತು. ಮೇಸ್ತ್ರಿ ಬಂದ, ಅವತ್ತಿಗೆ ಕಳೆದೋಯ್ತು ಹಂಗೇನೆ, ಎಲ್ಲ ಬಂದರು ಪರಿಚಯ ಮಾಡಿಕೊಂಡ್ರು, ಕಳೆದೋಯ್ತು ಹಂಗೇನೆ. ಮಾರನೇ ಬೆಳಗ್ಗೆ ಹೋಗೋದು, ಪುನಃ ಬೆಳಗ್ಗೆ ಸೈಟ್ಗೆ ಹೋಗೋದು 5:30. ಇದ್ರ ಮಧ್ಯೆ ಇನ್ನೊಂದಾಯಿತು, ಅಲ್ಲಿ 9 ಗಂಟೆಗೆ ಬ್ರೇಕ್ ತಗೊಳ್ಳ,